ಕರ್ನಾಟಕ ರಾಜ್ಯ ಸರ್ಕಾರ ಪಶುಪಾಲನೆ ಇಲಾಖೆಯಿಂದ ಅಸಿಸ್ಟೆಂಟ್ ಡೈರೆಕ್ಟ್ರು ಡೆಪ್ಯೂಟಿ ಡೈರೆಕ್ಟ್ರು ಶಶಿಧರ್ ರವಿ ಅವರು, ನಮ್ಮ ಆನೇಕಲ್ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟರ್ ಆನಂದ್ ರೆಡ್ಡಿ ಅವರು, ನಮ್ಮ KMFO ಬೆಂಗಳೂರು ಕೋಟೆಯಿಂದ ಬಂದಿರುವಂಥ ಎಲ್ಲ 4 ಜನ ಡಾಕ್ಟರ್ಗಳು, ಒಟ್ಟು 8 ಜನ ಡಾಕ್ಟರ್ಗಳು ನಮ್ಮ ಪಂಚಾಯಿತಿಯಲ್ಲಿ ಮಂಡ್ಯನಲ್ಲಿ ನರಸಾಪುರ ಬಿದರಗುಪ್ಪೆಯಲ್ಲಿ ಇವತ್ತು ಕಾಲುಬಾವಿ ಲಸಿಕೆಯನ್ನು ಬೆಳಗ್ಗೆಯಿಂದ ಇವತ್ತು 11:30 ಗಂಟೆ ಹಾಕಿದ್ದಾರೆ. ಹೆಚ್ಚು ಕಡಿಮೆ 260 ರಾಸುಗಳಿಗೆ ಈ ಲಸಿಕೆಯನ್ನು ಕೊಟ್ಟಿದ್ದಾರೆ. ಈ ಲಸಿಕೆಯನ್ನು ಪ್ರತಿಯೊಬ್ಬ ರೈತರು ಹಾಕ್ಕೋಬೇಕು. ಯಾಕಂದರೆ ಇವತ್ತು ಕಾಲುಬಾಯಿ ಜ್ವರ ಬರೋದು ಎಲ್ಲ ರಾಸುಗಳಿಗೆ ಬಾಯಿಯಿಂದ ಹುಣ್ಣಾಗುತ್ತೆ ಅಥವಾ ಕಾಲಿಗೆ ಬರುತ್ತೆ. ಕಾಲಿಗೆ ಬಂದರೆ ನಡೆಯೋಕ್ಕಾಗೋದಿಲ್ಲ, ಬಾಯಿ ಹುಣ್ಣಾಗುತ್ತೆ, ಆಮೇಲೆ ಮೇವು ತಿನ್ನೋಕ್ಕಾಗಲ್ಲ, ಮೇವು ತಿಂದಿಲ್ಲ ಅಂದರೆ ಅದಕ್ಕೆ ಆರೋಗ್ಯ ಇರೋದಿಲ್ಲ, ಹಾಲು ಆಗೋದಿಲ್ಲ, ಆಮೇಲೆ ಭಾಳ ನಷ್ಟ ಅನುಭವಿಸ್ಬೇಕಾಗುತ್ತೆ. ರೈತರು ದಯವಿಟ್ಟು ಇದು ಉಚಿತವಾಗಿ ಕೊಡ್ತಾ ಇರೋದು, ಅದರಿಂದ ಎಲ್ಲರೂ ಪ್ರತಿಯೊಬ್ಬರನ್ನು ನೀವು ಉಪಯೋಗಿಸ್ಕೋಬೇಕಾಗಿ ಮನವಿ ಮಾಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಲಸಿಕೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಉತ್ತಮ ಎಲ್ಲ ಅಧಿಕಾರಿಗಳಿಗೂ ಅಭಿನಂದಿಸಿ ಸಲ್ಲಿಸುತ್ತೇನೆ. ನಮ್ಮ ಬೆಂಗಳೂರು ಹಾಲುಕೂಟದಿಂದ ಪ್ರತಿ ವರ್ಷ 3.5 ಕೋಟಿ ಉಚಿತವಾಗಿ ಈ ಒಂದು ರಾಸುಗಳಿಗೆ ಔಷಧಿಗಳನ್ನು ನೀಡ್ತಾ ಇದ್ದೇವೆ. ಇವತ್ತು 40 ರೂಪಾಯಿ ಕೂಪನ್ ಹಾಕಿದ್ರೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಔಷಧಿ ಡಾಕ್ಟ್ರು ಕಾರು ಬಾಡಿಗೆ ಏನು ತಿಂತಂದ್ರೆ ಉಚಿತವಾಗಿ ಕೊಡ್ತಾ ಇದ್ದೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೋಬೇಕು ಪ್ರತಿಯೊಬ್ಬರು. ರಾಸು ಕಾಯಿಲೆಗೆ ಬರೋಕ್ಕೆ ಮುಂಚೆನೇ ನೀವು ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ರಾಸು ಕಾಯಿಲೆ ಬಂದಮೇಲೆ ಭಾಳ ಖರ್ಚಾಗುತ್ತೆ, ರೈತರಿಗೆ ನಷ್ಟ ಆಗುತ್ತೆ. ಕೆಲವರು ರೈತರು ಇದನ್ನೇ ಜೀವನ ಅವಲಂಬನೆ ಆಗಿರ್ತಾರೆ, ಎಲ್ಲ ಜೀವನ ಮಾಡೋದಿರ್ಬೋದು, ಮಕ್ಕಳನ್ನ ಓದಿಸೋದಿರ್ಬೋದು, ಇದರಲ್ಲಿ ಇವತ್ತು ರಾಸುಗಳಿಂದ ಇವತ್ತು ಡೈರಿ ಬಟವಾಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದರಿಂದ ರಾಸುಗಳು ಆರೋಗ್ಯವಾಗಿರಬೇಕಾದ್ರೆ ನೀವು ಪ್ರಪ್ರಥಮವಾಗಿ ಮೊದಲನೇದಾಗಿ ರಾಸು ಕಾಯಿಲೆಗೆ ಬರೋಕ್ಕೆ ಮುಂಚೆನೆ ಎಲ್ಲ ಲಸಿಕೆಗಳನ್ನು ನಾವು ಉಚಿತವಾಗಿ ನೀಡ್ತೇವೆ. ದಯವಿಟ್ಟು ನೀವು ರೈತರು ಉಪಯೋಗಿಸ್ಕೊಬೇಕು. ಕೆಲವು ರೈತರು ನಮ್ಮಸು ಚೆನ್ನಾಗೈತೆ ಯಾಕೆ ನಾವು ಹಾಕ್ಸ್ಬೇಕು ಅಂತಾರೆ, ಅದು ದಯವಿಟ್ಟು ನಿಮ್ಮ ತಪ್ಪು ಭಾವನೆ. ಅದರಿಂದ ಪ್ರತಿಯೊಬ್ಬರು, ಯಾಕಂದರೆ ಮನುಷ್ಯ ಕಾಯಿಲೆ ಬಂದರೆ ಅವ್ನು ಮಾತಾಡ್ತಾನೆ ಹೇಳ್ತಾನೆ, ಹೊಟ್ಟೆ ಹಸಿವಾದರೆ ಕೇಳ್ತಾನೆ, ಆದರೆ ರಾಸು ಕೇಳೋದಿಲ್ಲ. ಅದರಿಂದ ರಾಸುಗಳಿಗೆ ನಾವು ಏಕೆಂದರೆ ಮುಕ್ಕೋಟಿ ದೇವತೆಗಳು ರಾಸುಗಳಲ್ಲಿ ಇರುತ್ತೆ ಅಂದರೆ ಅಂಥ ದೇವರ ಸಮಾನದ ರಾಸುಗಳನ್ನ ನಾವು ಮೊದಲನೇದಾಗಿ ಪರಿಪಾಲನೆ ಮಾಡಬೇಕು. ಕೊಟ್ಟಿಟ್ಟು ಶುದ್ಧವಾಗಿ ಇಟ್ಕೊಂಡಿರಬೇಕು. ರಾಸುಗಳನ್ನ ದಿನನಿತ್ಯ ಇಲ್ದಿದ್ರೆ 2-3 ದಿವಸಕ್ಕಾದರೂ ನಾವು ತೊಳಿಬೇಕು. ಆವಾಗ ಉತ್ತಮವಾದ ಗುಣಮಟ್ಟದ ಹಾಲನ್ನು ಕೊಡುತ್ತದೆ, ರಾಸು ಆರೋಗ್ಯವಾಗಿರುತ್ತೆ, ಕಾಯಿಲೆ ಬರೋದಿಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರತಿಯೊಬ್ಬ ರೈತರು ಪ್ರತಿನಿತ್ಯನೂ ರಾಸುಗಳ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕನ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ.